ಅಧ್ಯಕ್ಷರ ಒಂದು ನಿಮಿಷ, ನೀವು ಆ ಪೀಠದಿಂದ ದೇಶ ಪ್ರೇಮದ ಬಗ್ಗೆ ಹೇಳ್ತಾ ಇದ್ದೀರಿ ಎಲ್ಲರಿಗೂ, ದೇಶ ಪ್ರೇಮದ ಬಗ್ಗೆ, ಇದು ದೇಶ ಪ್ರೇಮದ ಬಗ್ಗೆನಾ? ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇವತ್ತು ಏನು ಸಂವಿಧಾನದ ವ್ಯವಸ್ಥೆ ಒಳಗೆ ಯಾವ ಚೌಕಟ್ಟಿನಲ್ಲಿ ಯಾರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇವತ್ತೇನು ನಿಮ್ಮ ಪ್ರೋಟೋಕಾಲ್ ಇಟ್ಕೊಂಡಿದ್ದೀರಿ? ಒಂದು ರಾಜಕೀಯ ಸಭೆಗೆ ರಾಜ್ಯದ ಹಿರಿಯ ಅಧಿಕಾರಿಗಳನ್ನು ನೀವು ಡೆಪ್ಯೂಟ್ ಮಾಡ್ತೀರಿ ಅವ್ರನ್ನ ಕರ್ಕೊಂಬರೋದಕ್ಕೆ ಅಂದರೆ ಇದೇನಿದೇನು ಆಡಳಿತನೋ ಏನು ಅಂತ ತಿಳ್ಕೊಂಡಿದ್ದಾರೆ? ಈಗ ಮಾಜಿ ಮುಖ್ಯಮಂತ್ರಿ ತಪ್ಪ ಅಭಿಪ್ರಾಯ ಆಗೋದು ಬೇಡ. ಈಗ ಈಗ ಗೃಹ ಸಚಿವರು ಕೊಡುವಂತ ಹೇಳಿಕೆ ಮತ್ತು ಇದಕ್ಕೆ ಸಂಬಂಧ ಇಲ್ಲ. ಗೃಹ ಸಚಿವರು ಸಪರೇಟ್ ಆದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಗೃಹ ಸಚಿವರು ರಾಜ್ಯ ದೇಶದ ಮಧ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಕೇಳಿಕೆ ನಾನು ಇವತ್ತು ಬಯಸ್ತೇನೆ. 30 ಜನ ಅಧಿಕಾರಿಗಳು ಬರಲ್ಲ ಪ್ರೋಟೋಕಾಲ್ ಅಲ್ಲೇ ಬರಲ್ಲ. ಗೆಸ್ಟ್ ಮಾಡಿದ್ರು ಬಗ್ಗೆ ಮಾತಾಡ್ತಾರೆ, ಗೆಸ್ಟ್ ಮಾಡಕ್ಕೂ ಕೂಡ ಈಗ ನಿಮ್ಮ ಪ್ರೋಟೋಕಾಲ್ ಬಗ್ಗೆ ಚರ್ಚೆ ಚರ್ಚೆ ಅಲ್ಲ. ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡ್ತಾರೆ, ಅದನ್ನು ಕೇಳಿ ಗೃಹ ಸಚಿವರು ಕೇಳಿ ನಾನು ಪ್ರೋಟೋಕಾಲ್ ಚರ್ಚೆ ಮಾಡ್ತಾರೆ. ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡಿ ಮತ್ತೆ ನಿಮ್ಮ ಧರಣಿ ಬದಲಿಸಿದ್ದಾರೆ. ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ. ಈ ರೀತಿ ದೇಶದ ಭದ್ರತೆಗೆ ಸಂಬಂಧಪಟ್ಟಾಗ ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಮಾಡಿದೆ, ಅದಕ್ಕೆ ಅವಕಾಶ ಮಾಡಿ, ಪ್ರೋಟೋಕಾಲ್ ಮತ್ತೆ ಚರ್ಚೆ ಮಾಡಿ. ಇದಕ್ಕೆ ಸಂಬಂಧಪಟ್ಟಾಗಲ್ಲ, ಈ ರಾಜ್ಯ ದೇಶ ಭದ್ರತೆಗೆ ಸಂಬಂಧಪಟ್ಟಾಗ ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡಿದೆ, ಅದಕ್ಕೆ ಇದು ನೋಡಿ ನಾನು ಮತ್ತೆ ನಿಮ್ಮ ಈ ಪ್ರೋಟೋಕಾಲ್ ಏನ್ ಬೇಕಾದ್ರೂ ಚರ್ಚೆ ಮಾಡಿ, ಅದಕ್ಕಿಂತ ಮೊದಲು ಗೃಹ ಸಚಿವರಿಗೆ ಅವಕಾಶ ಮಾಡಿಕೊಡಿ. ಈ ರಾಜ್ಯ ಮತ್ತು ದೇಶದ ಭದ್ರತೆಯಿಂದ ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ, ಆ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಅಶ್ವಥ್ ನಾರಾಯಣ್, ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡ್ಲಿ. ಯಾವ ಮಟ್ಟ ಕೇಳಿಸ್ತಾ ಇದ್ದಾರೆ ಚನ್ಬಸಪ್ಪ ಅವರೇ, ಗೃಹ ಸಚಿವರು ಸ್ಟೇಟ್ಮೆಂಟ್ ಮಾಡ್ಲಿ, ಅದರ ನಂತರ ಏನಾದ್ರೂ ಬಗ್ಗೆ ಚರ್ಚೆ ಮಾಡಿ. ಅವರು ಸ್ಟೇಟ್ಮೆಂಟ್ ಮಾಡಿದ್ರು ಬಹುಶಃ ಭದ್ರತೆಗೆ ಸಂಬಂಧಪಟ್ಟಾಗೆ, ಅದಕ್ಕೆ ಮಹತ್ವ ಕೊಡಿ, ಅದಕ್ಕೊಂದು ಅವಕಾಶ ಮಾಡಿ ಕೊಡಿ.